ಶ್ರೀಮಾನ್ ವೆಂಕಟನಾಥಾರ್ ಕವಿತಾರ್ಕಿಕ ಕೇಸರಿ ವೇದಾಂತ ದಾಶತಕ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ ಮೊದಲು ಎರಡು ಶ್ಲೋಕಗಳ ಅರ್ಥಾನುಸಂಧಾನವನ್ನು ಮಾಡಿ ಈಗ ಮೂರನೆಯ ಶ್ಲೋಕದ ಅರ್ಥಾನವನ್ನು ಸಂಧಾನವನ್ನು ಮಾಡೋಣ ಕೃತಿನಃಕಮಲಾ ವಾಸ ಕಾರುಣ್ಯೈಕಾಂತಿನೋ ಭಜೆ ರೂಪೇಣ ತ್ರಿವೇದಿ ಸರ್ವಯೋಗ್ಯತ ಹಿಂದಿನ ಶ್ಲೋಕದಲ್ಲಿ ವಿಗಾಹೆ ತೀರ್ಥಬಹುಲಾಂ ಅಂತ ಸಮಗ್ರವಾಗಿ ಗುರುಪರಂಪರೆಗೆ ನಮಸ್ಕಾರ ಮಾಡಿ ಈಗ ಇಲ್ಲಿ ಆಳ್ವಾರರುಗಳಿಗೆ ತಮ್ಮ ವಂದನೆಯನ್ನು ಸಲ್ಲಿಸ್ತಾರೆ ಸ್ವಾಮಿದೇಶಕ ಅವರು ಮಾಡಿದ ಒಂದು ಪರಮೋಪಕಾರ ಏನು ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ತ್ರಿವೇದಿ ಸೂಕ್ತಿ ರೂಪೇಣ ಸರ್ವಯೋಗ್ಯತಾಂ ದತ್ತೆ ತ್ರಿವೇದಿ ಮೂರು ವೇದಗಳು ಕೂಡ ವೇದಾಸ್ತ್ರಯಸ್ತ್ರಯಿ ಅಂತ ಪ್ರಸಿದ್ಧವಾಗಿದೆ ಎತ್ ಸೂಕ್ತಿ ರೂಪೇಣ ಯಾರ ಶ್ರೀಸೂಕ್ತಿಗಳ ರೂಪದಲ್ಲಿ ಅಂದರೆ ದಿವ್ಯ ಪ್ರಬಂಧಗಳ ರೂಪದಲ್ಲಿ ಸರ್ವಯೋಗ್ಯತಾಂಧತ್ತೆ ಎಲ್ಲರಿಗೂ ಅನುಸಂಧಾನ ಮಾಡಿ ಅದನ್ನು ಅರ್ಥಗಳನ್ನೆಲ್ಲ ತಿಳಿದುಕೊಂಡು ಹಾಗೆ ಅರ್ಹತೆಯನ್ನು ಪಡೆದಿರುತ್ತೋ ಅಂದರೆ ವೇದಗಳಿಗೆ ಒಂದು ಅರ್ಹತೆಯನ್ನು ಉಂಟು ಮಾಡಿದವರು ಯೋಗ್ಯತೆಯನ್ನು ಉಂಟು ಮಾಡಿದವರು ಅಂತಹ ಕಮಲಾವಾಸ ಕಾರುಣ್ಯೈಕಾಂತಿನಃ ಆ ಶ್ರೀನಿವಾಸನ ಕಾರುಣ್ಯವನ್ನೇ ಪರಿಪೂರ್ಣವಾಗಿ ಆಶ್ರಯಿಸಿದಂತಹ ಕೃತಿನಃ ಕೃತಕೃತ್ಯರಾದ ಆಳ್ವಾರುಗಳನ್ನು ನಾನು ಭಜೆ ನಾನು ಭಜನೆ ಮಾಡ್ತೇನೆ ಅಂತ ಹೇಳ್ತಾರೆ ಸ್ವಾಮಿ ಸ್ವಾಮಿದೇಶಿಕನ್ ಎಲ್ಲ ಗುರುಪರಂಪರೆಯನ್ನು ಪೂರ್ಣವಾಗಿ ಒಂದು ಶ್ಲೋಕದಲ್ಲಿ ಅನುಸಂಧಾನ ಮಾಡಿ ಇಲ್ಲಿಂದ ಏಳು ಪದ್ಯಗಳಲ್ಲಿ ಅವುಗಳಲ್ಲಿ ಒಬ್ಬೊಬ್ಬರನ್ನೇ ಆಚಾರ್ಯರನ್ನು ಪ್ರತ್ಯೇಕವಾಗಿ ನಮಸ್ಕಾರ ಮಾಡ್ತಾರೆ ಅಂದರೆ ಮೊದಲು ಒಂದು ಆಳ್ವಾರರುಗಳು ಒಂದು ಕೋಟಿ ಆಮೇಲೆ ಆಚಾರ್ಯರು ಆಳ್ವಾರರುಗಳು ನಾಥೋಪಜ್ಞಮ್ ಅಂತ ಹೇಳುವ ಹಾಗೆ ದರ್ಶನ ಸ್ಥಾಪನಾಚಾರ್ಯರಾದ ನಾಥ ನಾಥಮುನಿಗಳು ಆಮೇಲೆ ಅವರುಗಳನ್ನು ನಾವು ಅನುಸಂಧಾನ ಮಾಡ್ತೀವಿ ಆಳ್ವಾರರುಗಳು ಶ್ರುತಿಗಳನ್ನು ಶ್ರುತ್ಯರ್ಥಗಳನ್ನೆಲ್ಲ ನೇರವಾಗಿ ಸಾಕ್ಷಾತ್ಕರಿಸಿಕೊಂಡರು ಋಷಿಗಳು ಋಷಿಂಜುಷಾಮಹೇ ಕೃಷ್ಣ ಕೃಷ್ಣ ತತ್ವಮಿಬೋಧಿತಂ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ ಕೃಷ್ಣ ಭಕ್ತಿಯೇ ಒಂದು ಮೂರ್ತಿ ವೆತ್ತಂತೆ ಇರುವಂತಹ ಋಷಿಗಳು ನಮ್ಮಾಳ್ವಾರ್ ಅಂತ ಹೇಳ್ತಾರೆ ಹಾಗೆ ನಮ್ಮಾಳ್ವಾರರುಗಳು ಆಳ್ವಾರರುಗಳು ನಮ್ಮಾಳ್ವಾರ್ ಮೊದಲಾದ ಎಲ್ಲ ಆಳ್ವಾರರುಗಳು ಕೂಡ ಋಷಿಗಳೇ ಯಥಾರ್ಥ ದರ್ಶಿ ಯಥಾದೃಷ್ಟಾರ್ಥವಾದಿ ತತ್ವಾರ್ಥಗಳನ್ನೆಲ್ಲ ನೇರವಾಗಿ ನೋಡಿ ತಾವು ನೋಡಿದ್ದನ್ನು ಹಾಗೆಯೇ ಹೇಳಿದ್ದಾರೆ ಭಗವಂತನನ್ನು ಪ್ರಾರ್ಥಿಸಿದ್ರು ಎಕ್ಕನಕ್ಕೇ ಆಳ್ಚೇಯಿ ಎನ್ ಮನಕ್ಕೇ ಒಂದು ಇಡೈ ವೀಳಿನ್ರಿ ಮನ್ನಿ ತನಕೇ ಆಹೆನೆಯುಕೊಳ್ಳು ಮೀರೆ ನಿನ್ನೊಬ್ಬನಿಗೇ ನನ್ನ ಕೈಂಕರ್ಯಗಳು ಸಲ್ಲಬೇಕು ನಿನ್ನ ಪ್ರಯೋಜನಕ್ಕಾಗಿಯೇ ಆಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಬಂದು ನಿಂತು ನೀನು ಅದನ್ನೆಲ್ಲ ಸ್ವೀಕರಿಸಬೇಕು ಅಂತ ಹೇಗೆ ಪ್ರಾರ್ಥಿಸಿದ ಒಡನೆಯೇ ಭಗವಂತ ಸರ್ವವ್ಯಾಪಕನಾದ ಆ ಭಗವಂತ ಇವರ ಅತಿ ಸೂಕ್ಷ್ಮವಾದ ಮನಸ್ಸಿನಲ್ಲಿ ಬಂದು ನಿಂತುಬಿಟ್ಟ ಸ್ಥಿರವಾಗಿ ಅಂತಹ ಆಗ ಅವರ ಭಕ್ತಿಯ ಒಂದು ಎಷ್ಟು ಉತ್ಕಟವಾಗಿ ಪ್ರವಹಿಸಿತು ಅವರ ಭಕ್ತಿ ಎಂದರೆ ಅದು ತಡೆಯಲಾರದೆ ಪಾಶುರುಗಳ ರೂಪದಲ್ಲಿ ಹೊರಗಡೆ ಪ್ರವಹಿಸಿತು ಹಾಗೆ ಆ ಪಾಶುರುಗಳೇ ದಿವ್ಯ ಪ್ರಬಂಧಗಳು ಅದರಲ್ಲಿ ಏನಿದೆ ಅಂತ ಹೇಳಿದರೆ ಪ್ರತಿಪಾದಿತವಾದ ವಿಷಯಗಳೇನು ಅಂದರೆ ಸಕಲ ವೇದಾರ್ಥಗಳು ಇದೆ ಅದು ತಮಿಳು ಭಾಷೆಯಲ್ಲಿರೋದರಿಂದ ಸರ್ವರಿಗೂ ಅದರಲ್ಲಿ ಅಧಿಕಾರವಿದೆ ವೇದಗಳು ಹಾಗಲ್ಲ ತ್ರೈವರ್ಣಿಕರಿಗೆ ಮಾತ್ರವೇ ಅದರ ಅಧಿಕಾರ ಆದರೆ ಆಳ್ವಾರರುಗಳ ದಿವ್ಯ ಪ್ರಬಂಧಗಳನ್ನು ಯಾವುದೋ ಒಂದು ಭಾವವಿಲ್ಲದೆ ಹುಚ್ಚ ನೀಚ ಅನ್ನುವ ಭೇದ ಭಾವಗಳೇ ಇಲ್ಲದೆ ಎಲ್ಲರೂ ಅದನ್ನು ಅನುಸಂಧಾನ ಮಾಡೋಕ್ಕೆ ಎಲ್ಲರಿಗೂ ಅಧಿಕಾರವಿದೆ ವೇದಗಳು ಅತ್ಯಂತ ಗೂಢವಾದವು ದುರವಗಾಹವಾದದ್ದು ಆದರೆ ಚೇತನರು ಸಂಸಾರದಿಂದ ಬಿಡಿಸಿಕೊಳ್ಳಬೇಕಾದರೆ ಮೊದಲು ತತ್ವಜ್ಞಾನ ಬರಬೇಕು ನಂತರ ಅವರು ಉಪಾಯಾನುಷ್ಠಾನವನ್ನು ಮಾಡಿ ಅವರಿಗೆ ಮುಮುಕ್ಷತ್ವ ಬರುತ್ತೆ ಉಪಾಯಾನುಷ್ಠಾನವನ್ನು ಮಾಡ್ತಾರೆ ನಂತರ ಅವರಿಗೆ ಮೋಕ್ಷ ಇದೆಲ್ಲ ವೇದದಲ್ಲಿ ಹೇಳಿದೆ ಆದರೆ ವೇದದಲ್ಲಿ ಅಧಿಕಾರವೇ ಇಲ್ಲೇ ಅಂದರೆ ವೇದವನ್ನು ಹೇಳ್ತಾರೆ ಅವರು ಮಾತಾಪಿತೃ ಸಹಸ್ರೇಭ್ಯೋ ವತ್ಸಲತರಂ ಶಾಸ್ತ್ರ ಶಾಸ್ತ್ರ ಅಂದರೆ ವೇದಗಳೇ ಪರಂ ನಾಸ್ತಿ ವೇದಾಖ್ಯಂ ಶಾಸ್ತ್ರಂ ಸಾವಿರಾರು ತಂದೆ ತಾಯಿಗಳಿಗಿಂತ ಅತ್ಯಂತ ವಾತ್ಸಲ್ಯ ಉಳ್ಳದು ವಾತ್ಸಲ್ಯ ಅಂದರೆ ದೋಷ ಆದರ್ಶಿತ್ವ ಅಂತಹ ಶಾಸ್ತ್ರ ಅದು ವೇದಗಳು ಅಂತ ಹೇಳಿದರು ಆದರೆ ತ್ರೈವರ್ಣಿಕರಿಗೆ ಮಾತ್ರವೇ ಅದು ಮೀಸಲಾದರೆ ಉಳಿದ ಚೈತನ್ಯರ ಗತಿಯೇನು ಅದು ಹೇಗೆ ಅಂತಹ ವಾತ್ಸಲ್ಯವಿದೆ ಅಂತ ಹೇಳೋದು ಈ ವೇದಗಳಿಗೆ ಈ ಒಂದು ಯೋಗ್ಯತೆಯನ್ನು ಉಂಟು ಮಾಡಿದವರು ಆಳ್ವಾರರುಗಳು ಅಂತ ಸ್ವಾಮಿ ದೇಶಕನ್ನಲ್ಲಿ ಹೇಳ್ತಾರೆ ತ್ರಿವೇದಿ ಎನ್ನುವ ವೇದಗಳಿಗೆ ಸರ್ವ ಯೋಗ್ಯತೆಯನ್ನು ಉಂಟು ಮಾಡಿದ್ರು ಅಂದರೆ ಎಲ್ಲರಿಗೂ ಅದರ ಅರ್ಥಗಳನ್ನು ತಿಳಿಯುವಂತಹ ಒಂದು ಯೋಗ್ಯತೆ ಅದಕ್ಕೆ ಇರಲಿಲ್ಲ ಅದನ್ನು ಉಂಟು ಮಾಡಿದರು ಅಂತ ಈ ಸಮಯದಲ್ಲಿ ಎಲ್ಲರಿಗೂ ಸಂಸಾರದಿಂದ ಬಿಡಿಸ್ಕೊಳ್ಬೇಕಾದ್ರೆ ಪ್ರಪತ್ತಿಯೇ ಮಾರ್ಗ ಆ ಅದಕ್ಕೆ ಬೇಕಾದ ಜ್ಞಾನವನ್ನು ಅನುಷ್ಠಾನಗಳನ್ನೆಲ್ಲ ಮಾಡಬೇಕು ಅಂದರೆ ಆಳ್ವಾರಗಳ ದಿವ್ಯ ಪ್ರಬಂಧಗಳೇ ದಾರಿದೀಪ ಎಲ್ಲರೂ ಅದನ್ನು ತಿಳಿದು ಎಲ್ಲರೂ ಈ ಸಂಸಾರವನ್ನು ಬೆಳೆಸಿಕೊಳ್ಳಬಹುದು ವೇದಾರ್ಥಗಳನ್ನು ತಿಳಿಯೋದು ಬಹಳ ಕಷ್ಟ ವೇದಾಧಿಕಾರಿಗಳಿಗೂ ಈ ದಿವ್ಯ ಪ್ರಬಂಧಗಳೇ ಅತ್ಯಂತ ಉಪಾಧೇಯವಾದದ್ದು ಆ ವೇದಗಳು ಯತ್ ಸೂಕ್ತಿ ರೂಪೇಣ ಸರ್ವಯೋಗ್ಯತಾ ದತ್ತೆ ಎಂದು ವೇದವೇ ಇನ್ನೊಂದು ರೂಪವನ್ನು ತಾಳಿ ಇದೆ ದಿವ್ಯ ಪ್ರಬಂಧಗಳ ರೂಪ ದಿವ್ಯ ಪ್ರಬಂಧಗಳು ವೇದದ ಮತ್ತೊಂದು ರೂಪವೇ ಆಗಿದೆ ಆದ್ದರಿಂದ ವೇದಕ್ಕೆ ಸಮಾನವಾದ ಸ್ಥಾನ ಅದಕ್ಕಿಂತ ಇದರಲ್ಲಿ ಎಷ್ಟೋ ಉತ್ಕೃಷ್ಟತೆ ಉಂಟು ದಿವ್ಯ ಪ್ರಬಂಧಗಳಿಗೆ ವೇದಾಧಿಕಾರಿಗಳಿಗೂ ಸಹ ಇದುವೇ ಅತ್ಯಂತ ಉಪಾದೇಯ ಅಂತ ಹೇಳಬಹುದು ಏಕೆಂದರೆ ಒಂದು ಮಾತಿದೆ ತರ್ಕೋ ಅಪ್ರತಿ ಶ್ರುತಯೋ ವಿಭಿನ್ನ ನೈಕೋ ಋಷಿ ಅತಂ ಪ್ರಮ ನಿಹಿಂಗ ಗುಹಾಂ ಪಂಥ ತರ್ಕ ಅಪ್ರತಿಷ್ಠಿತ ಅಂದರೆ ಆ ತರ್ಕಕ್ಕೆ ಒಂದು ಪ್ರತಿಷ್ಠೆ ಎನ್ನುವುದಿಲ್ಲ ಶ್ರುತೆಯೋ ವಿಭಿನ್ನ ಶ್ರುತಿಗಳು ಭಿನ್ನವಾಗಿದೆ ಒಂದೇ ದರ್ಶನವನ್ನು ಶ್ರುತಿಯಲ್ಲಿ ನಾವು ನೋಡ್ತೇವೆ ಅಂತ ಹೇಳಲಾಗದು ಶ್ರುತಿಯಲ್ಲಿ ಕೆಲವು ಕಡೆ ಆತ್ಮ ಪರಮಾತ್ಮರಿಗೆ ಭೇದವನ್ನು ಹೇಳಿದೆ ಕೆಲವು ಕಡೆ ಅಭೇದವನ್ನು ಹೇಳಿದೆ ಕೆಲವು ಕಡೆ ಎಲ್ಲವೂ ಸತ್ಯ ಅಂತ ಹೇಳುತ್ತೆ ಕೆಲವು ಕಡೆ ಏನೂ ಇಲ್ಲ ಅನ್ನೋ ಹಾಗೆ ಇದೆ ಅಲ್ಲದೆ ಪರಬ್ರಹ್ಮ ಯಾರು ಅಂತ ತಿಳಿಯುವುದೇ ಬಹಳ ಕಷ್ಟ ಶ್ರುತಿಗಳಲ್ಲಿ ಜಗತ್ತಿಗೆ ಯಾರು ಕಾರಣರು ಅಂದರೆ ಸಚ್ಛಬ್ದವೇ ವಾಚ್ಯವಾದುವುದೇ ಜಗತ್ತಿಗೆ ಕಾರಣ ಕೆಲವು ಕಡೆ ಪ್ರಕೃತ್ ಪ್ರಕೃತಿಯೇ ಕಾರಣ ಅಂತ ಹೇಳಿದಾಗಿದೆ ಆಕಾಶವೇ ಕಾರಣ ಅಂತ ಹೇಳಿದಾಗಿದೆ ಇದೆಲ್ಲ ಹೇಗೆ ಈ ಅರ್ಥಗಳನ್ನು ತಿಳಿದು ಯಾವ ಗೊಂದಲವೂ ಇಲ್ಲದೆ ನೇರವಾಗಿ ಸ್ಪಷ್ಟವಾಗಿ ಶ್ರೀಮನ್ನಾರಾಯಣನೇ ಪರತತ್ವನು ಅವನ ತಿರುವಡಿಗಳೇ ಆಶ್ರಯಿಸುವುದೇ ಉಪಾಯ ಅವನ ಕೈಂಕರ್ಯವೇ ಪುರುಷಾರ್ಥ ಅಂತ ಸ್ಪಷ್ಟವಾಗಿ ನೇರವಾಗಿ ಸಾಖ್ಯಾತ್ತಾಗಿ ಅನುಭವಿಸಿ ನಮಗೆ ತಿಳಿಸಿಕೊಟ್ಟವರು ಆಳ್ವಾರರುಗಳು ತಮ್ಮ ದಿವ್ಯ ಪ್ರಬಂಧಗಳಲ್ಲಿ ಆದ್ದರಿಂದ ಆ ದಿವ್ಯ ಪ್ರಬಂಧಗಳನ್ನು ಅನುಸಂಧಾನ ಮಾಡುವವರಿಗೆ ಯಾವ ವಿಧವಾದ ಸಂಶಯಕ್ಕೂ ಇಲ್ಲ ಅಲ್ಲಿ ಎಲ್ಲ ವಿಷಯಗಳನ್ನು ಮುಖ್ಯವಾದ ವಿಷಯಗಳನ್ನೆಲ್ಲ ನೇರವಾಗಿ ತಿಳಿಯಬಹುದು ಅಂತಹ ಉತ್ಕೃಷ್ಟತೆಯನ್ನು ಉಳ್ಳ ಆ ಪ್ರಬಂಧಗಳನ್ನು ಆಳ್ಬಾರರು ನಮಗೆ ಅದರಿಂದಲೇ ನಾವು ಹೇಳ್ತೀವಿ ಎಸ್ ಸಿ ಸ್ವಾಮಿ ದೇಶಿಗನ್ನು ಹೇಳ್ತಾರೆ ಎಸ್ ಸಿ ಸಾರಸ್ವರ ಸ್ತೋತೋ ಬ ವಾಸಿತಂ ಶ್ರುತೀನಾಮ್ ವಿಶ್ರಮಾಯ ಆಲಂ ಅಂತ ಹೇಳಿದರು ಅವರ ದಿವ್ಯ ಪ್ರಬಂಧ ಬಂದ ಒಡನೆಯೇ ಶ್ರುತಿಗಳು ವಿಶ್ರಮಿಸಬಹುದು ಶ್ರುತಿಗಳಿಗೆ ಇನ್ನೇನು ಕೆಲಸವಿಲ್ಲ ಶ್ರುತೀ ವಿಶ್ರಮಾಯ ಆಲಂ ಅಂತ ಹೇಳಿದರು ಹಾಗೆ ಈ ಆಳ್ವಾರರುಗಳು ಮಾಡಿದ ಉಪಕಾರ ವೇದಗಳಿಗೆ ಒಂದು ಆ ಸರ್ವಾಧಿಕಾರ ಅನ್ನುವ ಯೋಗ್ಯತೆ ಯಾವುದು ಇರಲಿಲ್ಲವೋ ಅದನ್ನು ಆ ವೇದಕ್ಕೆ ಇನ್ನೊಂದು ರೂಪವಾದ ನಮ್ಮ ದಿವ್ಯ ಪ್ರಬಂಧಗಳ ಮೂಲಕ ಎಲ್ಲ ವೇದಾರ್ಥಗಳನ್ನು ಸಕಲರಿಗೂ ಅತ್ಯಂತ ಕೃಪೆಯಿಂದ ಅವರು ತಿಳಿಸಿಕೊಟ್ಟು ನಮ್ಮ ಅವರು ಕೃತಕೃತ್ಯರಾದರು ಅಂತ ಹೇಳ್ತಾರೆ ದಯೆ ಒಂದನ್ನೇ ಯಾಕೆ ಅವರು ಕೃತಕೃತ್ಯತೆ ಹೇಗೆ ಬಂತು ಅಂದರೆ ದಯೆಯನ್ನೇ ಆಶ್ರಯಿಸಿದಂಥವರು ಕಾರುಣ್ಯಯ ಕಾಂತಿನಃ ಶ್ರೀನಿವಾಸನ ಒಂದನ್ನೇ ಆಶ್ರಯಿಸುವ ಈ ಸ್ತೋತ್ರವು ಪ್ರಪತ್ತಿ ಪ್ರಧಾನವಾದದ್ದು ಆ ಪ್ರಪತ್ತಿಗೆ ದಯೆಯೇ ಅತ್ಯಂತ ಮುಖ್ಯ ಆದ್ದರಿಂದ ಆ ದಯೆಯನ್ನೇ ಪೂರ್ಣವಾಗಿ ಆಶ್ರಯಿಸಿದ ಆಳ್ವಾರರುಗಳಿಗೆ ಮೊದಲು ಇಲ್ಲಿ ವಂದನೆಯನ್ನು ಸಲ್ಲಿಸೋದು ಅತ್ಯಂತ ಸೂಕ್ತವಾಗಿದೆ ಅಂತ ಹೇಳ್ಬೋದು ಮುಂದಿನ ಶ್ಲೋಕ ಪರಾಶರ ಮುಖಾನ್ ವಂದೇ ಭಗೀರಥನೇ ಸ್ಥಿತಾನ್ ಕಮಲಾಕಾಂತ ಕಾರುಣ್ಯ ಗಂಗಾಪ್ಲಾವಿತ ಮಿಧಾನ್ ಪರಾಶರ ಮುಖಾನ್ ವಂದೇ ಭಗೀರಥ ಸ್ಥಿತಾನ್ ಕಮಲಾಕಾಂತ ಕಾರುಣ್ಯ ಗಂಗಾ ಪ್ಲಾವಿತ ಮದ್ವಿಧಾನ್ ಕಮಲಾಕಾಂತನಾದ ಶ್ರೀನಿವಾಸನ ಕಾರುಣ್ಯ ಗಂಗಾ ಅಂದರೆ ಎಂಬ ಗಂಗೆಯಿಂದ ಪ್ಲಾವಿತ ಮದ್ವಿಧಾನ್ ಪೂರ್ಣವಾಗಿ ಮೀಸಿ ಮುಳುಗಿಸಿ ನಮ್ಮನ್ನು ಉದ್ಧರಿಸಿದ ನಮ್ಮಂಥವರನ್ನೂ ಉದ್ಧರಿಸಿದಂಥ ಅಂಥವರು ಭಗೀರಥನೆಯೇ ಸ್ಥಿತಾನೆ ಆ ಭಗೀರಥನ ರೀತಿಯಲ್ಲಿ ಇರುವವರು ಅವರು ಯಾರು ಅಂದರೆ ಪರಾಶರ ಮುಖಾನ್ ಪರಾಶರರೇ ಮೊದಲಾದವರು ಪರಾಶರರು ವ್ಯಾಸರು ವಾಲ್ಮೀಕಿಗಳು ಶಿಖರು ಎಲ್ಲರೂ ಅವರೆಲ್ಲರಿಗೂ ನಾನು ಒಂದೇ ನಮಸ್ಕಾರ ಮಾಡ್ತೇನೆ ಇದರಲ್ಲಿ ಪರಮ ಉಪಾಕಾರ ಉಪ ಉಪಕಾರಕರಾದಂತಹ ಪರಾಶರರೇ ಮೊದಲಾದ ಮಹರ್ಷಿಗಳನ್ನು ಇಲ್ಲಿ ವಂದನೆ ಮಾಡಿದ್ದಾರೆ ಪರಾಶರರು ಪರಾಶರರನ್ನು ಸ್ತೋತ್ರದಲ್ಲಿ ಆಳು ಬಂದರು ನಮಿಸ್ತಾರೆ ತತ್ವೇನ ಯಶ್ಚಿರಚಿರೀಶ್ವರ ತತ್ಸ್ವಭಾವ ಭೋಗಾಪವರ್ಗ ತತುಪಾಯಗತಿಯೇ ಹೃದಾರಹ ಸಂದರ್ಶೆಯನ್ನೇ ನಿರಮಿಮೀತ ಪುರಾಣರತ್ನಂ ತಸ್ಮೈ ನಮೋ ಭಗಿವರಾಯ ಪರಾಶರಾಯ ಪರಾಶರರು ರಚಿಸಿದ ವಿಷ್ಣು ಪುರಾಣವು ಪುರಾಣರತ್ನ ಅಂತ ಪ್ರಸಿದ್ಧವಾಗಿದೆ ಏಕೆಂದರೆ ವಿಷ್ಣುವಿನ ಪಾರಮ್ಯವನ್ನು ನೇರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುವಂತಹ ಪುರಾಣ ಇಲ್ಲಿ ಸ್ವಾಮಿ ದೇಶಿಕನ್ ಪರಾಶರರ ಜೊತೆಯಲ್ಲಿ ವ್ಯಾಸರು ಶುಕರು ವಾಲ್ಮೀಕರು ಎಲ್ಲರನ್ನೂ ಸೇರಿಸಿ ಪರಾಶರ ಮುಖಾನ್ ಎಂದು ಎಲ್ಲ ಋಷಿಗಳನ್ನು ನಮಸ್ಕಾರ ಮಾಡಿದ್ದಾರೆ ಪರಾಶರರಿಗೆ ಅವರ ಹೆಸರನ್ನು ತೆಗೆದು ಇಲ್ಲಿ ಸ್ತೋತ್ರ ಸ್ತೋತ್ರ ಮಾಡಿರುವುದು ಅವರಿಗೇನು ಉತ್ಕೃಷ್ಟತೆ ಅಂತ ಹೇಳಿದ್ರೆ ಅವರು ಪರಾಶರರ ತಂದೆ ಶಕ್ತಿ ಅಂತ ಹೇಳಿಬಿಟ್ಟು ವಸಿಷ್ಠರ ಮಗ ವಸಿಷ್ಠರ ಮೊಮ್ಮಗ ಪರಾಶರರು ಆ ಶಕ್ತಿಯನ್ನು ವಿಶ್ವಾಮಿತ್ರರ ಒಂದು ಪ್ರೇರಣೆಯಿಂದ ಒಬ್ಬ ರಾಕ್ಷಸನು ನುಂಗುಬಿಡ್ತಾನೆ ಆಗ ವಸಿಷ್ಠರಿಗೆ ಬಹಳ ಬೇಸರವಾಗ್ಬಿಡುತ್ತೆ ಆಗ ಅವರಿಗೆ ಒಂದು ವೇದ ಪಾರಾಯಣ ಕೇಳುತ್ತೆ ಅವರು ವೇದ ಶಬ್ದ ಎಲ್ಲಿಂದ ಅಂತ ನೋಡಿದ್ರೆ ಅವರು ಶಕ್ತಿಯ ಧರ್ಮಪತ್ನಿ ಗರ್ಭಿಣಿಯಾಗಿರ್ತಾಳೆ ಆಗ ಅವರಿಗೆ ಬಹಳ ಸಂತೋಹವು ನಮ್ಮ ಕುಲದಲ್ಲಿ ಒಬ್ಬ ಇದ್ದಾನೆ ಅಂತ ಹೇಳಿಬಿಟ್ಟು ಅದು ಪರಾಶರರೇ ಆ ಪರಾಶರರು ಜನನವಾದ ಮೇಲೆ ಅವರಿಗೆ ತಿಳಿಯುತ್ತೆ ಹೀಗೆ ತಮ್ಮ ತಂದೆಯವರನ್ನ ರಾಕ್ಷಸರು ಸಾಯಿಸಿಬಿಟ್ರು ಅಂತ ಹೇಳಿಬಿಟ್ಟು ಆಗ ಒಂದು ಯಾಗವನ್ನು ಮಾಡ್ತಾರೆ ಎಲ್ಲ ರಾಕ್ಷಸರನ್ನು ನಾನು ನಾಶ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಆ ಯಾಗ ಅವರು ಸತ್ರಯಾಗವನ್ನು ಮಾಡ್ತಾ ಇದ್ದ ಹಾಗೆ ರಾಕ್ಷಸರು ಬಂದು ಎಲ್ಲ ಅಲ್ಲಿ ಭಸ್ಮ ಆಗೋದಕ್ಕೆ ಶುರು ಮಾಡಿಬಿಟ್ರು ಭಸ್ಮೀಭೂತರಾಗ್ಬಿಟ್ರು ಅಲ್ಲಿ ಬಂದು ಆಗ ಆ ಸಿಸ್ಟರು ಪುಲಸ್ತ್ಯರೂ ಬರ್ತಾರೆ ಇಬ್ಬರೂ ಬಂದು ವಸಿಷ್ಠರು ಹೇಳ್ತಾರೆ ಪರಾಶರ್ಯರಿಗೆ ನೀನು ಇದು ಮಾಡೋದು ಸರಿ ಇಲ್ಲ ಒಬ್ಬ ರಾಕ್ಷಸ ಮಾಡಿದ ತಪ್ಪಿಗೆ ಎಲ್ಲರನ್ನೂ ನಾಶ ಮಾಡುವುದು ತಪ್ಪು ಇದನ್ನು ನಿಲ್ಲಿಸುವ ಅಂದರು ಪರಾಶರರು ಅವರ ಮಾತಿಗೆ ಬೆಲೆ ಕೊಟ್ಟು ತಕ್ಷಣವೇ ಆ ಯಾಗವನ್ನು ನಿಲ್ಲಿಸಬೇಕು ಆಗ ಆ ಅಲ್ಲಿ ಬಂದ ಪುಲಸ್ತ್ಯರಿಗೂ ಬಹಳ ಸಂತೋಷವಾಗುತ್ತೆ ನೀನು ನಾನು ಹೇಳಿದಾಗೆ ಕೇಳಿ ಒಳ್ಳೆ ಕೆಲಸ ಮಾಡಿದಿ ನಿನಗೆ ದೇವತಾ ಪರತತ್ವ ಯಥಾತ್ಮ ಜ್ಞಾನ ಉಂಟಾಗಲಿ ದೇವತಾ ಜ್ಞಾನ ದೇವತಾ ಪಾರಮಾರ್ಥ್ಯಂಚ ಯಥಾವತ್ವೇತ್ಸ್ಯತೆ ಭವಾನ್ ದೇವತಾ ಪಾರಮಾರ್ಥ್ಯ ಜ್ಞಾನವನ್ನು ಪರಿಪೂರ್ಣವಾಗಿ ನಿನಗೆ ನಿನಗೆ ಉಂಟಾಗುತ್ತೆ ಎಲ್ಲ ಭಗವತ್ ಶಾಸ್ತ್ರಗಳೂ ನಿನಗೆ ತಿಳಿಯುತ್ತೆ ಪುರಾಣ ಪುರಾಣಕ್ಕೆ ಅರ್ಥ ನೀನು ಅಂತ ಅವರಿಗೆ ಅನುಗ್ರಹ ಮಾಡ್ತಾರೆ ಆದ್ದರಿಂದ ಅವರಿಗೆ ಆ ಒಂದು ಪರಾಶರರಿಗೆ ದೇವತಾ ಪಾರಮಾರ್ಥ್ಯವನ್ನು ತಿಳಿದು ಅವರು ವಿಷ್ಣು ಪುರಾಣವನ್ನು ರಚಿಸಿದ್ದು ಆ ವಿಷ್ಣು ಪುರಾಣಕ್ಕೆ ಆ ವಿಧವಾದ ಒಂದು ಉತ್ಕೃಷ್ಟತೆ ಅದರಿಂದ ಆ ಪುರಾಣಗಳೆಲ್ಲ ಉಪಬ್ರಹ್ಮಣಗಳು ಉಪಬ್ರಹ್ಮಣಗಳು ಅವೆಲ್ಲ ವೇದಾರ್ಥಗಳನ್ನು ವಿಶದೀಕರಣಕರಿಸುವಂತಹ ಅಂತಹ ವೇದಾರ್ಥಗಳನ್ನು ತಿಳಿಯೋದು ಬಹಳ ಕಷ್ಟ ಅದರಲ್ಲಿರುವ ಅರ್ಥಗಳನ್ನೆಲ್ಲ ಪುರಾಣಗಳ ಮೂಲಕ ವಿಸ್ತಾರವಾಗಿ ಪ್ರತಿಪಾದಿಸಿ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಯೋ ಹಾಗೆ ಅರ್ಥಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ತಮ್ಮ ವಾಕ್ಯಗಳಲ್ಲಿ ಹೇಳಿರುವಂಥದ್ದು ಇದೆಲ್ಲ ಉಪಬ್ರಹ್ಮಣಗಳು ಅಂತ ಅಂತಹ ಪರಾಚರ್ಯರೇ ಮೊದಲಾದ ಋಷಿಗಳು ಭಗೀರಥನ ಕೆಲಸವನ್ನು ಮಾಡಿದ್ರು ಅಂತ ಹೇಳಿದರು ಭಗೀರಥ ದೇವಲೋಕದಲ್ಲಿದ್ದ ದೇವಗಂಗೆ ಸಗರನ ಅರವತ್ತು ಸಾವಿರ ಮಕ್ಕಳು ಭಸ್ಮವಾಗಿಬಿಟ್ರು ಆಗ ದೇವಲೋಕದಲ್ಲಿ ನೆನೆಸಿ ನೆನೆಸುಕೊಳ್ಳೋಕ್ಕೂ ಸಾಧ್ಯವಿಲ್ಲ ಮನಸ್ಸಿನಿಂದ ಆ ದೇವಲೋಕದ ಗಂಗೆಯನ್ನು ಭೂಲೋಕಕ್ಕೆ ಬರಮಾಡಿದ ಬಂದು ಆ ಗಂಗೆಯನ್ನು ಆ ಭಸ್ಮದ ಮೇಲೆಲ್ಲ ಹರಿಸಿ ಅವರನ್ನೆಲ್ಲರನ್ನೂ ಉದ್ಧಾರ ಮಾಡಿದ ಅವನು ಅದೇ ರೀತಿಯಲ್ಲಿ ನಮಗೆ ಯಾವುದು ಬಹಳ ಸುಲಭ ಸಾಧ್ಯ ಕಷ್ಟ ಸಾಧ್ಯವಾದದ್ದು ಅಂತ ಹೇಳಿದ್ರೆ ಶ್ರೀ ನಾರಾಯಣನ ದಯೆ ಶ್ರೀನಿವಾಸನ ದಯೆ ಆ ದಯೆ ಎಂಬ ದಿವ್ಯ ಗಂಗೆಯನ್ನು ಪರಾಶರರೇ ಮೊದಲಾದ ಋಷಿಗಳು ಅದನ್ನು ಪ್ರವಹಿಸುವಂತೆ ಮಾಡಿ ನಮ್ಮ ಮೇಲೆಲ್ಲ ಹರಿಸಿ ನಾವೆಲ್ಲ ಉದ್ಧಾರವ ನಮ್ಮಂತಹವರು ಉದ್ಧಾರು ಆಗುವಂತೆ ಮಾಡಿದರು ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನ್ ಹೇಳ್ತಾರೆ ಅದನ್ನು ನಾವು ಹೇಳ್ಕೊಳ್ಬೇಕು ಅಂತಹ ಕೆಲಸವನ್ನು ಮಾಡಿದ್ರಿಂದ ಇವರಿಗೂ ಭಗೀರಥನಿಗೂ ಸಾಮ್ಯ ಅದರಲ್ಲಿ ನಮ್ಮ ನಮಗೆಲ್ಲರಿಗೂ ಭಗವದ್ ಅನುಗ್ರಹ ಉಂಟಾಗುವ ಹಾಗೆ ಮಾಡಿದರು ಅಂತ ಹೇಳಿಬಿಟ್ಟು ಅಂತಹ ಕರುಣಾಳುಗಳು ಆ ಭಗವದ್ ದಯೆಯ ಮಹಿಮೆಯನ್ನು ನಮಗೆ ನಮ್ಮ ಮೇಲೆ ಹರಿಸಿದರಲ್ಲ ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಮೊದಲು ಅಂತ ಹೇಳಿದರು ಆ ಬಗೆಯ ಆ ಬ ದಯೆ ಎನ್ನುವುದು ಪುರಾಣಗಳಲ್ಲಿ ಭಕ್ತಿಯ ಬಗ್ಗೆಯೂ ಎಷ್ಟೋ ಅದನ್ನು ಕೂಡ ಹೇಳಿದ್ದಾರೆ ಆದರೆ ಪ್ರಪತಿ ಬಹಳ ಸುಲಭವಾದದ್ದು ಈಶ್ವರನನ ದಯೆಯನ್ನು ಅನುಗ್ರಹವನ್ನು ಪಡೆಯುವುದಕ್ಕೆ ನೇರವಾದ ಮಾರ್ಗ ಅದನ್ನು ಸ್ವಾಮಿ ದೇಶಕ ನಿಕ್ಷೇಪ ರಕ್ಷೆಯಲ್ಲಿ ಹೇಳ್ತಾರೆ ಅಪಿ ಭಕ್ತಿ ಸಾಧ್ಯ ತಾಮ್ ಈಶ್ವರ ಸ್ವಭಾವ ಏವ निर्वर्तयती अपयाना सै उपाय भक्ति साध्या साध्यभक्तिसु साधन भक्ति भक्ति साधनभक्ति भक्ति साध्य भक्ति साध्यभक्ति प्रपत्ति साध्य साहंत्री सांत्री प्रार्धस्या भूयसी अंत हावे भक्ति एन ईश्वर स्वभाव निवर्त ಅಂತ ಹೇಳಿಬಿಟ್ಟು ಈಶ್ವರ ಸ್ವಭಾವವನ್ನು ಎಬ್ಬಿಸಿ ಅವನ ಅನುಗ್ರಹವನ್ನು ನಮ್ಮ ಕಡೆ ಬರೋ ಹಾಗು ಮಾಡುತ್ತೆ ಆದ್ದರಿಂದ ಯಾವ ಬೇರೆ ಉಪಾಯವೂ ಇಲ್ಲ ಅನ್ನುವಂತಹ ಆಕಿಂಚನ್ ಆಕಿಂಚನ್ಯ ಉಳ್ಳಂತಹ ನಮ್ಮಂಥ ಅಧಿಕಾರಿಗಳಿಗೆ ಆ ಪ್ರ ಆ ಪ್ರಪತಿಯೇ ಉಪಾಯ ಅನುಪಾಯಾನಂ ಸೇವ ಉಪಾಯ ಅಂತ ಹೇಳಿದರು ಆ ಪ್ರಪತ್ತಿಯನ್ನು ಮಾಡಿದ್ರೆ ಭಗವಂತನು ಬಹಳ ಸುಲಭವಾಗಿ ಒಲಿದು ಬಿಡ್ತಾನೆ ಅವನ ದಯೆ ನಮ್ಮ ಮೇಲೆ ತಾನೇ ಪ್ರವಹಿಸುತ್ತದೆ ಆದ್ದರಿಂದ ಬೇರೆ ಯಾವ ಉಪಾಯವೂ ಇಲ್ಲ ಅಂತ ಇರುವಂತಹ ಅಂತಹ ಆಕಿಂಚನ್ಯರಿಂದ ಕೂಡಿದ ನಮಗೆಲ್ಲ ಪ್ರಪತ್ತಿಯೇ ಉಪಾಯ ಆದ್ದರಿಂದ ಆ ಪ್ರಪತ್ತಿಯನ್ನು ಇಲ್ಲಿ ಸ್ತೋತ್ರ ಮಾಡುವ ಈ ದಯಾಶತಕದಲ್ಲಿ ಅಷ್ಟು ಕಷ್ಟವಾಗಿ ನಮ್ಮನ್ನು ನಮಗೆ ಎಟಕದಿರುವ ಎಟಕದೇ ಇರುವಂತಹ ಈಶ್ವರನ ದಯೆಯನ್ನು ಆ ಭಗೀರಥನಂತೆ ನಮ್ಮ ಮೇಲೆಲ್ಲ ಪೂರ್ಣವಾಗಿ ಪ್ರವಹಿಸುವ ಹಾಗೆ ಮಾಡಿದ ಪರಾಶರರೇ ಮೊದಲಾದ ಋಷಿಗಳಿಗೆ ತಮ್ಮ ನಮಸ್ಕಾರವನ್ನು ಸ್ವಾಮಿ ದೇಶಕನ್ನಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ಮುಂದಿನ ಶೀರ್ಷಿಕೆಯಲ್ಲಿ දි ල න සඳධන ව මාන විතාර්ක සම්මහය කල් යා ා න ීම ේීමෙන් ේ ශයි දධන්තකර ේවා. තනික වාන්තම හා දේශකා යනවා.